उडुपी कॉलेज शौचालय विद्यार्थिनियर वीडियो चित्रीकरण नडेसिद घटने खंडिसि दक्षिण कन्नड जिला बीजेपी वतियिंद मंगळूरु पुरभवन बृहत् प्रतिभटने नडेयितु। ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿ ರಾಷ್ಟ್ರ ವಿರೋಧಿಯಾಗಿ ನಡೆದುಕೊಳ್ಳುತ್ತಿದೆ ಅದರ ಭಾಗವಾಗಿ ಉಡುಪಿಯ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ ಇದು ಕೇರಳ ಫೈಲ್ಸ್ ರೀತಿಯ ಘಟನೆ ಇದನ್ನು ಮುಚ್ಚಿ ಹಾಕಲು ಸರ್ಕಾರ ಯತ್ನಿಸಿದೆ ಕಾಂಗ್ರೆಸ್ ಬೆಂಬಲದಿಂದ ಭಯೋತ್ಪಾದನಾ ಶಕ್ತಿಗಳು ಮತ್ತೆ ಎದ್ದು ನಿಲ್ಲುತ್ತಿವೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಜಿಹಾದಿ ಸರ್ಕಾರ ಇದೆಯೋ ಅನ್ನುವಂತ ಸಂಶಯಗಳು ಕಾಡ್ತಾ ಇದ್ದಾವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಈ ರಾಜ್ಯದಲ್ಲಿ ಹಿಂದೂ ವಿರೋಧಿ ನೀತಿಗಳು ತಾಳಾಡ್ತಾ ಇದ್ದಾವೆ ಯಾವ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ತಗೊಂಡಿರುವಂತ ತೀರ್ಮಾನಗಳನ್ನು ಕೈಬಿಡುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ ಅದ್ಯಾಕೆ ಯಾವ ಈ ರಾಜ್ಯದಲ್ಲಿ ಭಯೋತ್ಪಾದನೆಗಳನ್ನು ಸೃಷ್ಟಿ ಮಾಡತಕ್ಕಂತ ಪಿಎಫ್ಐ ಅಂತ ಸಂಘಟನೆಗಳಿಗೆ ಕೇಸ್ ಅನ್ನು ಹಾಕಿ ಆ ಕಾರ್ಯಕರ್ತರನ್ನು ಬಂಧನ ಮಾಡಿದ್ರೆ ಯುಕ ಸಿದ್ದರಾಮಣ್ಣ ಸರ್ಕಾರ ಆ ಭಯೋತ್ಪಾದಕರನ್ನ ಬಿಡುವಂತ ಕೆಲಸವನ್ನು ಮಾಡ್ತಾ ಇದೆ ಭಯೋತ್ಪಾದಕರ ಪರವಾಗಿರತಕ್ಕಂತ ಮುಖ್ಯಮಂತ್ರಿ ಯುಕ ಸಿದ್ದರಾಮಣ್ಣ ರಾಷ್ಟ್ರ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಆಗಿದ್ದಾರೆ ರಾಷ್ಟ್ರ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಆಗ್ತಾ ಇದ್ದಾರೆ ಮೊನ್ನೆ ಇಂದ ಈ ರಾಜ್ಯದಲ್ಲಿ ಒಂದ್ಸಾರಿ ಘಟನೆಗಳನ್ನು ನೋಡಿ ಸರ್ವವನ್ನು ಪರಿತ್ಯಾಗ ಮಾಡಿರತಕ್ಕಂತ ಮಹಾಮುನಿಗಳ ಹತ್ಯೆ ಆಗುತ್ತೆ ಬೆಳಗಾವಿಯಲ್ಲಿ ಕೂಲಿ ನಾಲಿಗಾಗಿ ಬದುಕುಳಕ್ಕೋಸ್ಕರ ಬಂದಿರತಕ್ಕಂತ ಮಂಗಳೂರಿನಲ್ಲಿ ಒಬ್ಬ ದಾರಿಯಲ್ಲಿ ಕೂಲಿ ಕಾರ್ಮಿಕನ ಹತ್ಯೆ ಆಗುತ್ತೆ ಕಳೆದ ಎರಡು ತಿಂಗಳಲ್ಲಿ 10 ಹತ್ಯೆಗಳು ಈ ರಾಜ್ಯದಲ್ಲಿ ನಡೆದಿದ್ದಾವೆ ಹೇಳಿದ್ರೆ ಈ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡುವಲ್ಲಿ ಈ ಸರ್ಕಾರ ವಿಫಲ ಆಗ್ತಾ ಇದೆ ಕೇವಲ ಮುಖ್ಯಮಂತ್ರಿ ವಿಫಲ ಅಲ್ಲ ಈ ರಾಜ್ಯದ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಹಾಗಾಗಿ ಉಡುಪಿಯಲ್ಲಿ ನಡೆದಿರತಕ್ಕಂತ ದೊಡ್ಡವಾಗಿರತಕ್ಕಂತ ಘಟನೆ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕರಾದ ಡಾಕ್ಟರ್ ವೈ ಪರಶೆಟ್ಟಿ ವೇದವ್ಯಾಸ್ ಕಾಮತ್ ರಾಜೇಶ್ ನಾಯ್ಕ್ ಭಾಗೀರಥಿ ಮುರುಳ್ಯ ಉಮಾನಾಥ್ ಕೋಟ್ಯಾನ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ